ಹಲೋ ಗೈಸ್, ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ, ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ ಅಂತಂದರೆ, ನಿಮಗೆ ಎಲ್ಲ ಕಡೆ ನೀವು ಟ್ರೈ ಮಾಡಿದ್ದೀರಾ, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ಎಲ್ಲರ ಕಡೆಯೂ ನೀವು ಸಾಲಕ್ಕೋಸ್ಕರ ಕೈ ಚಾಚಿದಾರ, ಎಲ್ಲರಿಗೂ ಕೂಡ ನೀವು ಸಾಲನ ಕೇಳಿದ್ರ. ಬಟ್ ಆದರೆ ನಿಮಗೆ ಎಲ್ಲೂ ಕೂಡ ಸಾಲ ಸಿಗ್ತಾ ಇಲ್ಲ ಅಂತಂದರೆ, ಮನೆಯಲ್ಲಿ ಎಮರ್ಜೆನ್ಸಿ ಇದೆ ಅಂತಂದರೆ ಅಥವಾ ಮ್ಯಾರೇಜ್ ಇದೆ ಅಂತಂದರೆ, ನೀವೇನಾದರೂ ಇಲ್ಲಿ ದುಡ್ಡು ಬೇಕು, ತುಂಬ ಅವಶ್ಯಕತೆ ಇದೆ, ಕಷ್ಟ ಇದೆ ತುಂಬ ಅಂತಂದರೆ, ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟಂಟಾಗಿ ಸಾಲ ಕೊಡುವಂಥ ಟಾಟಾ ನೀವು ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಟಾಟಾ ಡಿಜಿಟಲ್ ಪ್ರಾಡಕ್ಟ್ ಗೈಸ್. ಹೌದು, ಸೊ ಟಾಟಾ ಎಷ್ಟು ದೊಡ್ಡ ಕಂಪನಿ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು. ಸೊ ಈಸಿಲಿ ಇವಾಗ ನೀವು ಪರ್ಸ್ನಲ್ ಲೋನ್ನ ತೊಗೊಬೋದಾಗಿದೆ. ಯಾವ ರೀತಿಯಾಗಿ ಇಲ್ಲಿ ಲೋನ್ ಸಿಗುತ್ತೆ, ಯಾರಿಗೆಲ್ಲ ಲೋನ್ ಸಿಗುತ್ತೆ ಆ್ಯಂಡ್ ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ, ಐ ಥಿಂಕ್ ಇಲ್ಲಿ ತುಂಬ ಕಡಿಮೆ ಬಡ್ಡಿಯಲ್ಲಿ ಲೋನ್ ಸಿಗ್ತಾ ಇದೆ ಗೈಸ್. ಸೊ ನೀವು ಇನ್ಸ್ಟಂಟಾಗಿ ಅಪ್ಲೈ ಕೂಡ ಮಾಡ್ಕೋದು, ಅಪ್ಲೈ ಪ್ರೊಸೆಸ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದ್ರ ಸಲುವಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಇವತ್ತು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಒಮ್ಮೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾನು ಕುಂತ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಮೊದಲದಾಗಿ ನಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ರೀತಿಯಾಗಿ ಪೇಜ್ ಮೇಲೆ ರಿಡಾಕ್ಟ್ ಆಗ್ತೀರಾ. ಸೊ ಮೊದಲದಾಗಿ ನೀವು ಇಲ್ಲಿ ಸೈನ್ಅಪ್ ಮಾಡ್ಕೋಬೇಕಾಗಿರುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿದ್ರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ, ಇದರ ಫೀಚರ್ಸ್ ಬಗ್ಗೆ. ಸೊ ಇಲ್ಲಿ ಇನ್ಸ್ಟಂಟ್ ಆಗಿ 10 ನಿಮಿಷದಲ್ಲೇ ಲೋನ್ ಅಮೌಂಟ್ ಅನ್ನೋದು ಡಿಸ್ಪೋಸ್ ಆಗುತ್ತೆ. 100% ಡಿಜಿಟಲ್ ಪ್ರಾಸೆಸ್ ಇರುತ್ತೆ, ಪೇಪರ್ಲೆಸ್ ಪ್ರಾಸೆಸ್ ಇರುತ್ತೆ. ಆ್ಯಂಡ್ ನೀವು ಕಂಪೇರ್ ಕೂಡ ಮಾಡ್ಕೋಬಹುದು, ಬೆಸ್ಟ್ ಆಫರ್ಸ್ ನಿಮಗೆ ಇನ್ಸ್ಟಂಟ್ ಆಗಿ ಸಿಗುತ್ತೆ, ಅದನ್ನು ಚೂಸ್ ಕೂಡ ಮಾಡ್ಕೋಬಹುದು, ಕಸ್ಟಮೈಸ್ ಕೂಡ ಮಾಡ್ಕೊಬೋದಾಗಿದೆ. ಆ್ಯಂಡ್ ಇಂಟ್ರೆಸ್ಟ್ ರೇಟ್ ನೋಡ್ತಾ ಇರಬಹುದು, ಸ್ಟಾರ್ಟಿಂಗ್ ಫ್ರಮ್ ಇಲ್ಲಿ 10.49% ಪರ್ ಆನಮ್ ಇಂತನೇ ಸ್ಟಾರ್ಟಿಂಗ್ ಇದೆ. ಆ್ಯಂಡ್ ಲೋನ್ ಅಮೌಂಟ್ ಇಲ್ಲಿ 10,000 ರೂಪಾಯಿ ಅಂತ ಹಿಡಿದ್ಬಿಟ್ಟು 10 ಲಕ್ಷ ರೂಪಾಯಿವರೆಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹೌದು ಗೈಸ್, 10 ಲಕ್ಷ ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ನಿಮಗೆ ಸಿಗುತ್ತೆ ಟಾಟಾ ನ್ಯೂ ಅಲ್ಲಿ. ಆ್ಯಂಡ್ ಪ್ರೊಸೆಸಿಂಗ್ ಫೀ 0.5% ಇಂದ ಅಪ್ ಟು 7% ವರೆಗೆ ಇರುತ್ತೆ ಲೋನ್ ಅಮೌಂಟ್ ಮೇಲೆ. ಆ್ಯಂಡ್ ಇದು ವೇರಿ ಆಗುತ್ತೆ ಬೇರೆ ಬೇರೆ ಲೆಂಡರ್ಸ್ ಮೇಲೆ, ಅಂದರೆ ಬೇರೆ ಬೇರೆ ಎನ್ ಬಿ ಎಫ್ ಸಿಸ್ ಮೇಲೆ, ಜೊತೆಗೆ ಬೇರೆ ಬೇರೆ ಬ್ಯಾಂಕ್ಸ್ ಮೇಲೆ ಇದು ವೇರಿ ಆಗುತ್ತೆ. ಆ್ಯಂಡ್ ಟೆನ್ಯೂರ್ ನೋಡ್ತಾ ಇರ್ಬೋದು, ಇಲ್ಲಿ ನೀವು ಚೂಸ್ ಕೂಡ ಮಾಡ್ಕೋಬಹುದು. ಆ್ಯಂಡ್ ಫ್ಲೆಕ್ಸಿಬಲ್ ಇಲ್ಲಿ ಟೆನ್ಯೂರ್ಸ್, ರಿಪೇಮೆಂಟ್ ಟೆನ್ಯೂರ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಪ್ ಟು 60 ತಿಂಗಳವರೆಗೆ. ಆ್ಯಂಡ್ ಇಲ್ಲಿ ಪಾರ್ಟ್ನರ್ಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ, ಯಾರೆಲ್ಲ ಪಾರ್ಟ್ನರ್ಡ್ ಇದ್ದಾರೆ. ಟಾಟಾ ಕ್ಯಾಪಿಟಲ್ ಇದೆ, ನಂತರ ಕ್ರೆಡಿಟ್ ಬಿ ಇದೆ, ಡಿಎಂಐ ಫೈನಾನ್ಸ್ ಇದೆ, ನಂತರ ಇಲ್ಲಿ ಕ್ಯಾಶಿ ಇದೆ, ನಂತರ ಇಲ್ಲಿ ಮನಿ ವ್ಯೂ ಇದೆ. ಓಕೆ, ಸೊ ಇಲ್ಲೇ ಈ ಎಲ್ಲ ಪಾರ್ಟ್ನರ್ಸ್ ಜೊತೆಗೆ ಸೇರ್ಕೊಂಬಿಟ್ಟು ಲೋನ್ ಪ್ರೊವೈಡ್ ಮಾಡ್ತಾ ಇದೆ. ಆ್ಯಂಡ್ ಲೈಟ್ನಿಂಗ್ ಫಾಸ್ಟ್ ಪ್ರಾಸೆಸ್ ಇರುತ್ತೆ ಗೈಸ್. ಜಸ್ಟ್ ನೀವು ಇಲ್ಲಿ ಕೆ ವೈ ಸಿನ ಕಂಪ್ಲೀಟ್ ಮಾಡ್ಕೊಬೇಕು, ಆಧಾರ್ ಕಾರ್ಡ್ ಮತ್ತು ವಿಡಿಯೋ ಕೆ ವೈ ಸಿನ ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮದು ಇದು ಬ್ಯಾಂಕಿಂಗ್ ಡೀಟೇಲ್ಸ್ ಎಲ್ಲ ಕೊಡಬೇಕಾಗಿರುತ್ತೆ. ಬೇಸಿಕ್ ಡೀಟೇಲ್ಸು, ಅದಾದ ನಂತರ ಕೆ ವೈ ಸಿ, ಅದಾದ ನಂತರ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡ್ಕೊಬೇಕು, ಎಲ್ಲ ರೆಫರೆನ್ಸ್ ಐ ಡಿ ಎಲ್ಲ ಕೊಟ್ಬಿಟ್ಟು. ಆ್ಯಂಡ್ ಆದ ನಂತರ ಇಲ್ಲಿ ಇನ್ಸ್ಟಂಟಾಗಿ ನೀವು ವಿತಿನ್ 3 ಡೇಸಲ್ಲೇ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ಗೆ ಇರುತ್ತೆ. ಓಕೆನಾ? ಸೊ ಇವಾಗ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಈ ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಓ ಟಿ ಪಿ ಅನ್ನೋದು ಬರುತ್ತೆ, ಆ ಒಂದು ಓ ಟಿ ಪಿ ಅನ್ನ ಎಂಟರ್ ಮಾಡಿಕೊಂಡು ನೀವು ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ ಗೈಸ್, ಅದಾದ ನಂತರ ಈ ರೀತಿಯಾಗಿ ಬರುತ್ತೆ. ಸೊ ಇವಾಗ ನೀವು ಇವಾಗ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಬಟ್ ಆದರೆ ನನಗೆ ಇಲ್ಲಿ ಏನು ಬಂದಿದೆ ಅಂತಂದರೆ, ನಾನು ಆಲ್ರೆಡಿ ಅಪ್ಲೈ ಮಾಡ್ಕೊಂಡಿದ್ದೆ ಮೊದಲು. ಸೊ ಅದ್ರ ಸಲಗೇನೆ ಇಟ್ ಸೀಮ್ಸ್ ನೋ ಲೋನ್ ಆಫರ್ಸ್ ಆರ್ ಅವೈಲೇಬಲ್ ಅಟ್ ಮೂಮೆಂಟ್ ಅಂತ ಇದೆ. ವಿ ಹ್ಯಾವ್ ಆಡೆಡ್ ಯುವರ್ ಅಪ್ಲಿಕೇಶನ್ ಟು ದ ವೇಟ್ ಲಿಸ್ಟ್ ಆ್ಯಂಡ್ ವಿ ವಿಲ್ ನೋಟಿಫೈ ಯು ಸೂನ್ ಅಂತ ಬರ್ತಾ ಇದೆ. ಓಕೆ, ಸೊ ಇದು ಏನಂತ ಹೇಳ್ತಾ ಇದೆ ಅಂತಂದರೆ, ಇವಾಗ ನಾನು ಮೊದಲೇ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಂಡಿದ್ದೆ ಟಾಟಾ ನ್ಯೂ ಅಲ್ಲಿ. ಸೊ ಅದಕ್ಕೋಸ್ಕರನೇ ಇಲ್ಲಿ ನನಗೆ ಲೋನ್ ಅನ್ನೋದು ಬರ್ತಾ ಇಲ್ಲ ಗೈಸ್. ಓಕೆ, ಸೊ ಬಟ್ ಆದರೆ ಫಸ್ಟ್ ಏನು ಕೇಳುತ್ತೆ ನಿಮಗೆ ಅಂತಂದರೆ, ಇಲ್ಲಿ ನಿಮಗೆ ಮೊದಲು ಬೇಸಿಕ್ ಡೀಟೇಲ್ಸನ್ನು ಕೇಳುತ್ತೆ. ಓಕೆ, ಸೊ ಆ ಒಂದು ಬೇಸಿಕ್ ಡೀಟೇಲ್ಸನ್ನು ಮೊದಲದಾಗಿ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಓಕೆ, ಇಲ್ಲಿ ಬೇಸಿಕ್ ಡೀಟೇಲ್ಸಲ್ಲಿ ಬಂದುಬಿಟ್ಟು ನೇಮ್ ಕೇಳುತ್ತೆ ಮತ್ತು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಅದೆಲ್ಲ ಕೊಡಿ, ಅದಾದ ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕೆ ವೈ ಸಿ ಡಾಕ್ಯುಮೆಂಟ್ಸನ್ನು ಕೇಳುತ್ತೆ, ಆಧಾರ್ ಕಾರ್ಡ್ ಅಂತ. ನೀವು ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಟ್ಬಿಟ್ಟು ವಿಡಿಯೋ ಕೆ ವೈ ಸಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಸೊ ಅದಾದ ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ ಪ್ಯಾನ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಪ್ಯಾನ್ ಡೀಟೇಲ್ಸ್ ಎಲ್ಲ ನೀವು ಕೊಡಬೇಕಾಗಿರುತ್ತೆ, ಪ್ಯಾನ್ ಕಾರ್ಡ್ ನಂಬರ್ ಎಲ್ಲನೂ. ಸೊ ನಂತರ ಇಲ್ಲಿ ಬ್ಯಾಂಕಿಂಗ್ ಡೀಟೇಲ್ಸ್ ಕೇಳುತ್ತೆ, ಬ್ಯಾಂಕಿಂಗ್ ಡೀಟೇಲ್ಸ್ ಎಲ್ಲ ನೀವು ಕೊಡಬೇಕಾಗಿರುತ್ತೆ, ಅಕೌಂಟ್ ನಂಬರು, ಕನ್ಫರ್ಮ್ ಅಕೌಂಟ್ ನಂಬರ್ ಕೊಡಿ, ನಂತರ ಎಫ್ ಎಸ್ ಸಿ ಕೋಡ್ ಕೇಳುತ್ತೆ, ಎಫ್ ಎಸ್ ಸಿ ಕೋಡ್ ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲೋನ್ ಅಗ್ರಿಮೆಂಟ್ ಅನ್ನೋದು ಬರುತ್ತೆ, ಅದನ್ನು ಸೈನ್ ಮಾಡಿಕೊಂಡು ಇನ್ಸ್ಟಂಟ್ ಆಗಿ ಲೋನ್ ತಗೋಬಹುದು. ಓಕೆನಾ? ಸೊ ಮೊದಲಿಗೆ ನಿಮಗೆ ಆಫರ್ ಬಂದಿರುತ್ತೆ, ನೀವು ಚೂಸ್ ಮಾಡ್ಕೊಳ್ಳಿ ಎಷ್ಟು ನಿಮಗೆ ಲೋನ್ ಅಮೌಂಟ್ ಬೇಕು ಆ್ಯಂಡ್ ಎಷ್ಟು ಟೆನ್ಯೂರ್ ಇರುತ್ತೆ ಆ್ಯಂಡ್ ಯಾವ ರೀತಿಯಾಗಿ ನಿಮಗೆ ಟೆನ್ಯೂರ್ ಬೇಕು, ಇ ಎಮ್ ಐ ಕಸ್ಟಮೈಸೇಷನ್ಸ್ನ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಕಂಪ್ಲೀಟ್ ಮಾಡಿದ ತಕ್ಷಣ ನೀವು ಇಲ್ಲಿ ಅಪ್ಲೈ ನಂಬರ್ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟಂಟ್ ಆಗಿ ಅಪ್ಲೈ ಕೂಡ ಮಾಡ್ಕೊಬಹುದು ಆ್ಯಂಡ್ ವಿತಿನ್ ಇಲ್ಲಿ 3 ಡೇಸ್ ಒಳಗಡೆ ನಿಮಗೆ ಬ್ಯಾಂಕ್ ಅಕೌಂಟಲ್ಲಿ ಇರುತ್ತೆ. ಓಕೆ, ನೋಡ್ತಾ ಇರ್ಬೋದು ನ್ಯಾಷನಾಲಿಟಿ ಕೊಟ್ಟಿದ್ರೆ ಇಂಡಿಯನ್ ಸಿಟಿಸನ್ ಆಗಿರಬೇಕು, ನಿಮ್ಮದು ವ್ಯಾಲಿಡ್ ಐ ಡಿ ಪ್ರೂಫ್ ಇರಬೇಕಾಗಿರುತ್ತೆ ಅಂದರೆ ಆಧಾರ್ ಕಾರ್ಡ್. ನಂತರ ಏಜ್ ನಿಮ್ಮದು 18 ವರ್ಷದಿಂದ 60 ವರ್ಷದ ಒಳಗೆ ಇರಬೇಕಾಗಿರುತ್ತೆ, ಹಂಗಿದ್ರೆ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತೀರಾ. ಆ್ಯಂಡ್
ಆ್ಯಂಡ್ ಇಲ್ಲಿ EMI ಕೂಡ ಕೊಟ್ಟಿದ್ರೆ EMI ಕೂಡ ನೋಡ್ಕೋಬೋದು. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟೆಂಟ್ ಆಗಿ ನೀವು ಲೋನ್ ತಗೊಬೋದಾಗಿದೆ. ಓಕೆ, ಸೊ ಈಸಿಲಿ ಸಿಗುತ್ತೆ ನಿಮಗೆ ಟಾಟಾ ನ್ಯೂ ಅಪ್ಲಿಕೇಶನ್ ಅಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಡಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಟಾಟಾ ನ್ಯೂ ಅಲ್ಲಿ ಸಿಕ್ಕಿಲ್ಲ ಅನ್ಕೊಡಿ, ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ತಗೊಂಬಂದಿದ್ದೀನಿ. ಅದ್ರ ಹೆಸರು ಗೈಸ್ ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ಅಲ್ಲಿ ನಿಮಗೆ ಇನ್ಸ್ಟೆಂಟ್ ಆಗಿ ಲೋನ್ ಸಿಗುತ್ತೆ. ಸೊ ಟ್ರೂ ಬ್ಯಾಲೆನ್ಸ್ ನನ್ನ ಒಂದು ಫೇವ್ರೆಟ್ ಅಪ್ಲಿಕೇಶನ್ ಗೈಸ್, ನಿಮ್ದು ಕೂಡ ಆಗುತ್ತೆ. ನೀವು ಇಲ್ಲಿ ಲೋನ್ ತಗೊಂತೀರಾ ಅಂತಂದ್ರೆ 4.4 ಸ್ಟಾರ್ಟಿಂಗ್ ಇದೆ, 10 ಲಕ್ಷ ರಿವ್ಯೂಸ್ ಇದಾವೆ, 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ರೆ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್ ಟ್ರೂ ಬ್ಯಾಲೆನ್ಸ್. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಫಸ್ಟ್ ಲಿಂಕ್. ಅಲ್ಲಿಂದ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಅಂಡ್ ನೀವು ಅಪ್ಲೈ ಮಾಡ್ಕೊಳ್ಳಿ, ತಕ್ಷಣ ಲೋನ್ ಸಿಗುತ್ತೆ. ಓಕೆ, ಸೊ ಯಾವ ಗೈಸ್ ಇಷ್ಟಿರುತ್ತೆ ಈ ಒಂದು ವಿಡಿಯೋನಲ್ಲಿ, ಈ ಒಂದು ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.